ಎರಡನೇ ಸಾಮುವೇಲ ಆರನೇ ಅಧ್ಯಾಯ ಒಂಬತ್ತು ಹತ್ತು ಹನ್ನೊಂದು ಎಲ್ಲರೂ ಸೇರಿ ಓದೋಣ ರೈಟ್ ಆ ದಿವಸ ದಾವೀದನು ಯಹೋವನಿಗೆ ಭಯಪಟ್ಟು ಯಹೋವನ ಮಂಜೂಷವನ್ನು ನಾನಿರುವಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಒಬೆದೆದೋಮನ ಮನೆಗೆ ಕಳುಹಿಸಿದನು ಯಹೋವನ ಮಂಜೂಷವು ಗತ್ ಊರಿನ ಒಬೆದೋಮನ ಮನೆಯಲ್ಲಿ ಮೂರು ತಿಂಗಳೂ ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನೂ ಅವನ ಮನೆಯವರನ್ನೂ ಆಶೀರ್ವದಿಸಿದನು ಅಂದು ದಾವೀದನು ದೇವರನ್ನು ನೋಡಿ ದುಃಖಪಟ್ಟನು ಎರಡನೇದಾಗಿ ಭಯಪಟ್ಟನು ಮೂರನೇದಾಗಿ ಹೇಳ್ತಿದ್ದಾನೆ ನಾನಿನ್ನು ಈ ಮಂಜೂಷವನ್ನು ತೆಗೆದುಕೊಂಡು ಹೋಗಲ್ಲ ದಾವೀದನಂಥವನೇ ಆ ಮಂಜೂಷವನ್ನು ನಾನು ಮುಟ್ಟಲ್ಲ ಅದನ್ನು ತೆಗೆದುಕೊಂಡು ಹೋಗಲ್ಲ ಎಂದು ಹೇಳುತ್ತಿರುವಾಗ ಗತ್ ಊರಿನವನಾದ ಒಬೆದ್ಯದೇವ್ಮನು ನನ್ನ ಮನೆಗೆ ತನ್ನಿರಿ ಎಂದು ಹೇಳ್ತಾನೆ ಈಗ ಮಂಜೂಷವನ್ನು ಗತ್ ಊರಿನವನಾದ ಒಬೆದ್ಯದೇವ್ಮನು ತನ್ನ ಮನೆಗೆ ತರುತ್ತಿರುವಾಗ ಅಥವಾ ಮನೆಯೊಳಗೆ ತರುತ್ತಿರುವಾಗ ಜಾಗ್ರತೆಯಿಂದ ಪರಿಶೀಲಿಸೋಣ ಅವನ ಹೆಂಡ್ತಿ ಇಲ್ಲವೇ ಅವನ ಮಕ್ಕಳು ಇಲ್ಲವೇ ಬಂಧುಗಳಾಗ್ಲಿ ಪ್ರಶ್ನಿಸುವ ಅಧಿಕಾರ ಇಲ್ಲ ಅಂತೀರ ಏನಯ್ಯಾ ಒಬೆದ್ಯದೇಮನೆ ಏನ್ಮಾಡ್ತಾ ಇದ್ದೀ ನಮ್ಮ ಮನೆಯೊಳಕ್ಕೆ ಮಂಜೂಷ ಯಾಕೆ ತರ್ತಾ ಇದ್ದೀ ಇನ್ನೇನಾದ್ರೂ ಉಳಿತಾ ಆ ದಿನ ಒಬ್ಬೆದೆದೋಮನು ಮಂಜುಷವನ್ನು ತರುತ್ತಿರುವಾಗ ಖಂಡಿತವಾಗಿ ಮನೆಯವರಾಗಲಿ ಬಂಧುಗಳಾಗಲಿ ಬಹುಶಃ ಹೇಳಿರ್ತಾರೇನೋ ಇದೇನಯ್ಯ ನೀನು ಆ ಮಂಜುಷವನ್ನು ತರುವುದೇಕೆ ಅದು ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟದ್ದಾಗಿದೆಯಲ್ಲ ಅದು ಅವರ ದೇವರಿಗೆ ಸಂಬಂಧಪಟ್ಟದ್ದಾಗಿದೆಯಲ್ಲ ಇದನ್ನು ಯಾಕೆ ನೀನು ನಮ್ಮನೆಗೆ ತರ್ತಾ ಇದ್ದೀ ಆ ಮಂಜುಷಕ್ಕೆ ಆಧಾರನಾಗಿರುವ ದೇವರನ್ನು ನಾವ್ಯಾಕೆ ಪೂಜಿಸಬೇಕು ಹೀಗೆ ಖಂಡಿತವಾಗಿ ಸ್ವಲ್ಪ ವಾಗ್ವಾದ ಜರ್ಗಿರ್ತದಲ್ಲ ಅಂದು ಒಬೆದೆದೋಮನ್ನು ಸತ್ಯವನ್ನು ಗ್ರಹಿಸಿದನು ವಾಸ್ತವವನ್ನು ಗ್ರಹಿಸಿದನು ಏನಂತ ಪ್ರಪಂಚವನ್ನು ಸೃಷ್ಟಿಸಿದ ದೇವರು ಒಬ್ಬೇ ಒಬ್ಬ ದೇವರು ಆತನೇ ಈ ಮಂಜೂಷದ ಮೇಲೆ ಕೂತಿರುವಂತಹ ಕರ್ತನಾದ ಏಸು ಸತ್ಯವನ್ನು ಗ್ರಹಿಸಿರುವಂತಹ ಒಬೆದೆದೋಮನು ಮಂಜೂಷವನ್ನು ತನ್ನ ಮನೆಯೊಳಗೆ ಸೇರಿಸಿಕೊಂಡಾಗ ಅಂದರೆ ದೇವರನ್ನೇ ತನ್ನ ಮನೆಯೊಳಗೆ ಸೇರಿಸಿಕೊಂಡಾಗ ಅಂದರೆ ಪರಲೋಕದಲ್ಲಿ ವಾಸಿಸುವಂತಹ ದೇವರೇ ಆ ಒಬೆದೆ ಧೋಮನ ಮನೆಯೊಳಗೆ ಬಂದಾಗ ಆ ಆಶೀರ್ವಾದ ಹೊಂದಿತ್ತು ರೀ ಒಬೆದೆ ಧೋಮನು ಆಶೀರ್ವಾದ ಹೊಂದಿದನು ಓದಿದ್ರಲ್ಲ ಈ ವಿಷಯ ಓದೋಣ ಬನ್ನಿ ಸೆಕೆಂಡ್ ಸ್ಯಾಮ್ಯುವೆಲ್ ಎರಡನೇ ಸಾಮುವೆಲ ಆರನೇ ಅಧ್ಯಾಯ ಹನ್ನೊಂದನೇ ವಚನ ಯಹೋವನ ಮಂಜುಷವು ಗತ್ ಊರಿನ ಒಬೆದೆ ದೋಮನ ಮನೆಯಲ್ಲಿ ಮನೆಯಲ್ಲಿ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನೂ ಅವನ ಮನೆಯವರನ್ನೂ ಆಶೀರ್ವದಿಸಿದನು ಒಬೇದೆ ದೋಮನು ಮಂಜೂಷವನ್ನು ತನ್ನ ಮನೆಯಲ್ಲಿಟ್ಟುಕೊಂಡಾಗ ಮನೆಯಲ್ಲಾಶೀರ್ವಾದ ಹೊಂದಿತ್ತು ಇದೇನ್ರಿ ಅವರಿಗೆ ಮಂಜೂಷವು ಶಾಪವಾಗಿ ಮಾರ್ಪಟ್ಟಿತ್ತು ಒಬೇದೆ ಆಶೀರ್ವಾದವಾಗಿ ಮಾರ್ಪಟ್ಟಿತ್ತು ಇದೇನ್ರೀ ಏನ್ರಿ ಯಾವತ್ತಾದ್ರೂ ನೀವು ಕತ್ತಿ ನೋಡಿದೀರಾ ಹದವಾದಂತಹ ಕತ್ತಿಯನ್ನು ನೋಡಿದೀರಾ ಕತ್ತಿಯನ್ನು ಯಾವತ್ತಾದ್ರೂ ಹಿಡ್ಕೊಂಡಿದ್ದೀರಾ ಏನ್ರಿ ಕತ್ತಿಯನ್ನ ಹಿಡ್ಕೊಂಡಿದ್ದೀರಾ ಕತ್ತಿ ಹೇಗೆ ಹಿಡ್ಕೊಳ್ಬೇಕೋ ಹಾಗೆ ಪದ್ಧತಿ ಪ್ರಕಾರ ಹಿಡಿದುಕೊಳ್ಳುವುದಾದರೆ ತರಕಾರಿಯನ್ನು ಚೆನ್ನಾಗಿ ಕಟ್ ಮಾಡ್ತದೆ ಚೆನ್ನಾಗಿ ಫ್ರೂಟ್ಸ್ ಅನ್ನು ಚೆನ್ನಾಗಿ ಆಪಲ್ ಹಣ್ಣನ್ನು ಕಟ್ ಮಾಡ್ತದೆ ಇದು ಎಷ್ಟೋ ಉಪಯೋಗವಾಗ್ತದೆ ಆ ಚಾಕು ಇದು ಎಷ್ಟೋ ಉಪಯೋಗ ಆಗ್ತದೆ ಆ ಕತ್ತಿ ಅದೇ ಕತ್ತಿಯನ್ನು ನೀವು ಹಿಡಿಯನ್ನ ಹಿಡ್ಕೊಳ್ಳುವುದನ್ನು ಬಿಟ್ಟು ಕತ್ತಿಯನ್ನ ರಿವರ್ಸ್ ಮಾಡಿ ಹಿಡ್ಕೊಂಡು ಹಿಡಿಯಿಂದ ಹುಡಿದ್ರೆ ನಿಮ್ಮ ಕೈ ಕೊಯ್ತದೆ ಕತ್ತಿಯನ್ನು ಹೇಗೆ ಹಿಡಿದುಕೊಳ್ಳಬೇಕೋ ಹಾಗೆ ಹಿಡಿದುಕೊಂಡ್ರೇನೇ ನಿಮಗೆ ಆಶೀರ್ವಾದಕರವಾಗಿರ್ತದೆ ರಿವರ್ಸ್ ಆಗಿ ಹಿಡ್ಕೊಂಡು ನೋಡ್ರಿ ಕೈಯಿ ಕೊಯ್ಯಲ್ಪಡ್ತದೆ ಅಂದು ಇಸ್ರಾಯೇಲರು ಮಾಡಿದ್ದೂ ಇದೆ ದೇವರನ್ನು ಹೇಗೆ ಆರಾಧಿಸಬೇಕೆಂದು ದೇವರ ಮಾತು ಹೇಗೆ ಕೇಳಬೇಕೆಂದು ಮಂಜೂಷವನ್ನು ಹೇಗೆ ವ್ಯವಹರಿಸಬೇಕೆಂದು ತಿಳಿಯದೆ ತಪ್ಪಾಗಿ ವ್ಯವಹರಿಸುವಾಗ ಮಂಜೂಷವನ್ನು ಯಾರು ಹಿಡ್ಕೊಳ್ಬೇಕು ಯಾವಾಗ ಹಿಡ್ಕೊಳ್ಬೇಕು ಹೇಗೆ ಹಿಡ್ಕೊಳ್ಬೇಕೆಂದು ತಿಳಿಯದೆ ಕತ್ತಿಯನ್ನು ಮುಂದೆಯಿಂದ ಹಿಡ್ಕೊಂಡ್ರೆ ಹೇಗೆ ಕೈ ಕೊಯ್ತದೋ ಅವರ ಕೈ ಕೊಯ್ಕೊಂಡ್ಬಿಟ್ರು ಅದಕ್ಕೆ ಪ್ರತಿಯಾಗಿ ಮರಣ ಸಂಭವಿಸಿತು ಆದರೆ ಈ ಒಬೆದೆ ದೋಮನು ಅರ್ಥ ಮಾಡಿಕೊಂಡಿದನು ಈ ಮಂಜೂಷವು ದೇವರ ಸನ್ನಿಧಿಯೆಂದು ಈ ಮಂಜೂಷವು ದೇವರ ಒಂದು ಮಹಿಮೆಗೆ ಸಂಬಂಧಪಟ್ಟದ್ದು ಈ ಮಂಜೂಷದ ಮೇಲೆಯೇ ದೇವರು ಸಿಂಹಾಸನಾಸೀನರುಡನಾಗಿದ್ದಾನೆ ಆಹಾ ಈ ಮಂಜೂಷವನ್ನು ನಾನು ಪ್ರೀತಿಸುವುದಾದರೆ ಈ ಮಂಜೂಷವನ್ನು ನಾನು ಘನಪಡಿಸುವುದಾದರೆ ಈ ಮಂಜೂಷವನ್ನು ನಾನು ಅರ್ಥ ಆಶೀರ್ವಾದವೇ ಆಶೀರ್ವಾದ ಎಂದುಕೊಂಡು ಒಬೆದೆ ದೋಮನು ಮಂಜೂಷವನ್ನು ಘನಪಡಿಸಿದನು ಅಂದರೆ ದೇವರನ್ನು ಘನಪಡಿಸಿದನು ದೇವರು ಒಬೆದೆ ದೋಮನನ್ನು ಘನಪಡಿಸಿದನು ಆಶೀರ್ವದಿಸಿದನು ಆ ದಿನ ಒಬೆದೆದೋಮನ ದೋಮನ ಮನೆಯೆಲ್ಲ ದೇವರ ಸನ್ನಿಧಿಯಿಂದ ತುಂಬಿತು ಆ ದಿನ ಒಬೆದೆದೋಮನ ಮನೆಯೆಲ್ಲ ದೇವರ ಒಂದು ಆ ಪ್ರಸನ್ನತೆಯಿಂದ ತುಂಬಲ್ಪಟ್ಟಿತ್ತು ಆತನ ಒಂದು ಮಹಿಮೆಯಿಂದ ತುಂಬಲ್ಪಟ್ಟಿತ್ತು ಆಶೀರ್ವಾದದಿಂದ ತುಂಬಲ್ಪಟ್ಟಿತ್ತು ಸಮೃದ್ಧಿಯಿಂದ ತುಂಬಲ್ಪಟ್ಟಿತ್ತು ಒಬೇದ್ದು ಮನ ಮನೆ ಆಶೀರ್ವದಿಸಲ್ಪಟ್ಟಿತ್ತು ಜನರು ಆಶೀರ್ವಾದ ಹೊಂದಿದ್ರು ಅವನಿಗೆರುವುದೆಲ್ಲವೂ ಆಶೀರ್ವದಿಸಲ್ಪಟ್ಟಿತ್ತು ಏತಕ್ಕಾಗಿ ಆ ಮನೆಯಲ್ಲಿ ದೇವರ ಸನ್ನಿಧಿ ಇತ್ತು ಈ ದಿನ ಈ ಮಾತು ಕೇಳ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿ ನಿನ್ನ ಮನೆಯಲ್ಲಿ ದೇವರಿದ್ದಾರಾ ನಿನ್ನ ಮನೆಯಲ್ಲಿ ದೇವರ ಸನ್ನಿಧಿ ಇದೆಯಾ ನಿನ್ನ ಮನೆಯಲ್ಲಿ ಜೀವವುಳ್ಳ ದೇವರ ಪ್ರಸನ್ನತೆ ಮತ್ತು ಮಹಿಮೆ ಇದೆಯಾ ಹೀಗೆ ಹೇಳ್ತಿರುವಾಗ ನೀವು ಹೇಳ್ಬೋದು ಸುಮ್ನಿರ್ರಿ ಬ್ರದರ್ ನಮ್ಮನೆಯಲ್ಲಿ ದೇವ್ರಿರುವುದೇನು ಮತ್ತೇನಿರ್ತದೆ ಯಾವಾಗ್ಲೂ ಜಗಳಗಳೇ ಯಾವಾಗ್ಲೂ ಗಲಾಟೆನೇ ಇರುತ್ತೆ ಯಾವಾಗ್ಲೂ ಕಿರುಚಾಟ ಕೂಗಾಟನೇ ಇರುತ್ತೆ ಯಾವಾಗ್ಲೂ ಬಡ್ದಾಡೋದೇ ಇರುತ್ತೆ ಜಾನ್ ಜೆ ಪ್ಯಾಟನ್ ಜಾನ್ ಜೆ ಪ್ಯಾಟನ್ ಎನ್ನುವಂತಹ ಒಬ್ಬ ಅದ್ಭುತವಾದ ಮಿಷನರಿ ಇದ್ದಾರೆ ಪ್ರಪಂಚದಲ್ಲಿ ದೊಡ್ಡ ಸೇವೆ ಮಾಡಿರುವಂತಹ ಸೇವಕ ಅವರು ಅವರು ಹೇಳಿರುವ ಒಂದು ಮಾತು ಹೇಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ನಾನು ಸ್ಕೂಲ್ಗೆ ಹೋಗಿ ಹಿಂತಿರುಗಿ ಬಂದ ನಂತರ ಏನೋ ನಮ್ಮ ಡ್ಯಾಡಿ ಯಾವಾಗ್ಲೂ ಬಾಗಿಲ್ ಹಾಕೊಂಡಿರ್ತಾನೆ ಬಾಗಿಲ್ ಹಾಕ್ಕೊಂಡು ಮಾಡ್ತಾನೆ ಅಂತ ಒಂದು ದಿವಸ ತಾಳಲಾರ್ದೆ ನಮ್ಮ ಡ್ಯಾಡಿ ಇರುವಂತಹ ಆ ಹಿಂದೆ ಇರುವ ಬೆಡ್ರೂಮಿನ ಬಾಗಿಲನ್ನು ತೆರೆದೆ ಕಿಟಕಿಯಿಂದ ಇಣಿಕಿ ಒಳಗಡೆ ನೋಡ್ದೆ ಹಾಗೆ ಕಿಟ್ಕಿ ತೆರೆದು ಒಳಗಡೆ ನೋಡಿದಾಗ ನನ್ನ ಡ್ಯಾಡಿ ನನಗೆ ಕಾಣಿಸಿದ್ರು ಅವ್ರು ಹೇಗೆ ಕಾಣಿಸಿಕೊಂಡ್ರು ಗೊತ್ತಾ ನಿಮ್ಗೆ ಮೊಳಕಾಲೂರಿ ಕಾಣಿಸಿಕೊಂಡ್ರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಕಾಣಿಸಿಕೊಂಡ್ರು ನಮ್ಮ ಡ್ಯಾಡಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಅಪ್ಪಾ ನನಗೆ ನೀನು ಕೊಟ್ಟ ಮಕ್ಕಳು ನಿನಗಾಗಿ ಜೀವಿಸಬೇಕು ನಿನ್ನ ರಾಜ್ಯ ವಿಸ್ತಾರಕ್ಕಾಗಿ ಜೀವಿಸಬೇಕು ನಶಿಸಿ ಹೋಗುವ ಆತ್ಮಗಳ ಸಂಪಾದನೆಗಳಿಗಾಗಿ ಜೀವಿಸಬೇಕು ನನ್ನ ಮನೆಯಲ್ಲಿ ನೀನು ಹೇಗೆ ಜೀವಿಸುತ್ತಾ ಇದೆಯೋ ಹಾಗೆ ನನ್ನ ಮಕ್ಕಳ ಜೀವಿತದಲ್ಲಿಯೂ ಜೀವಿಸಿ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕು ಇದೂರಿ ಜಾನ್ ಜೆ ಪೇಟ್ರನ್ ಎನ್ನುವಂತಹ ಆ ದೊಡ್ಡ ಸೇವಕನ ತಂದೆ ಅವನ ಕಣ್ಣು ಮುಂದೆ ಪ್ರಾರ್ಥನೆ ಮಾಡುವಂತೆ ಕಾಣಿಸಿಕೊಂಡನು ಎಂದು ಹೇಳ್ತಿದ್ದಾರೆ ಈ ಸೇವಕರು ನಮ್ಮ ಬಗ್ಗೆ ಏನು ನಾವು ಮನೆಗೆ ಹೋದ ಕೂಡಲೇ ತಂದೆ ಕಾಣಿಸ್ಕೊಳ್ತಾರೆ ಹೇಗೆ ಮಮ್ಮಿಗೆ ಹೊಡೀತಾ ಕಾಣಿಸ್ಕೊಳ್ತಾನೆ ಹೌದರಿ ನಾನು ಮನೆಗೆ ಹೋದ ಕೂಡಲೇ ನನ್ನ ತಂದೆ ಕಾಣಿಸ್ಕೊಳ್ತಾರೆ ಹೇಗೆ ಟಿ ವಿ ಮುಂದೆ ಕೂತು ಕೆಲ್ಸಕ್ಕೆ ಬಾರದ ಸಿನಿಮಾ ನೋಡ್ತಾ ಕಾಣಿಸ್ಕೊಳ್ತಾನೆ ಹೌದಾ ಮನೆಗೆ ಹೋದ ಕೂಡ್ಲೇ ನಮ್ಮ ತಾಯಿ ಕಾಣಿಸ್ಕೊಳ್ತಾಳೆ ಹೇಗೆ ಕಾಲಕ್ಷೇಪ ಮಾಡ್ತಾ ಕೆಲ್ಸಕ್ ಬಾರದಂತಹ ಹರಟೆಗಳನ್ನು ಹುಡ್ಕೊಂಡು ಪಕ್ಕದವ್ರ ಜೊತೆ ಹೊರಟೆ ಹುಡಿತಾ ಕೂತ್ಕೊಳ್ತಾಳೆ ಹೌದಾ ಇಲ್ಲದಿದ್ರೆ ಯಾರ್ದೋ ಜೊತೆ ಫೋನ್ನಲ್ಲಿ ಯಾವಾಗ್ಲೂ ಮಾತಾಡ್ತಾ ಟೈಂಪಾಸ್ ಮಾಡ್ತಾ ಕಾಣಿಸ್ಕೊಳ್ತಾಳೆ ಹೌದಾ ಇಲ್ಲವೇ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಯಾವಾಗ್ಲೂ ಜಗಳ ಮಾಡ್ತಾ ಕಾಣಿಸ್ಕೊಳ್ತಾಳೆ ಅಥವಾ ನಮ್ಮ ಡ್ಯಾಡಿ ಮಮ್ಮಿಯೊಂದಿಗೆ ಹೊಡಿಯುತ್ತಾ ಕಾಣ್ಸ್ಕೊಳ್ತಾನೆ ಯಾವಾಗ ಸ್ಕೂಲ್ ಮುಗಿಸಿ ಹಿಂತಿರ್ಗಿ ಬರ್ತೇವೋ ಇವರಿಬ್ರು ಜಗಳ ಆಡುವುದನ್ನು ನೋಡಿ ತಕ್ಷಣ ಒಂದು ನಿರ್ಣಯ ತೆಗೆದುಕೊಳ್ತೇವೆ ಏನಂತ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಹಾಗಾಗಿ ಮನೆಗೆ ಹೋದ್ರೆ ಡ್ಯಾಡಿಗೆ ಕೋಪ ಬಂದ್ರೆ ಮಮ್ಮಿಗ್ ಹೊಡೀತಾನೆ ಮಮ್ಮಿ ಕೋಪ ಬಂದ್ರೆ ಡ್ಯಾಡಿಗೆ ಏನ್ ಮಾಡ್ಲಿಕ್ಕಾಗ್ದೆ ನಮ್ ಕಷ್ಟ ಕೊಡ್ತಾಳೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಇವ್ರು ಪಕ್ಕದ ಮನೆಗೆ ಹೋಗ್ತಾರೆ ಏನಮ್ಮ ಯಾಕೆ ಬಂದೆ ಮನೆಯಲ್ಲಿ ಏನ್ ನಿಮ್ಮನೆಯಲ್ಲಿ ಫೈಟಿಂಗ್ ಫೈಟಿಂಗ್ ನಡೀತಾ ಇದೆ ಅದಕ್ಕಾಗಿ ಸ್ವಲ್ಪ ಇಲ್ಲಿ ಕೂತ್ಕೊಂಡು ಹೋಗೋಣ ಅಂತ ಬಂದೆ ಎಂಥ ನಾಚಿಕೆ ಕರರಿ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಕೂಡಿರುವ ವಾತಾವರಣ ಕಾಣಿಸದೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೂತ್ಕೊಳ್ಳೋದು ಅವ್ರ ಮನೆಗೆ ಹೋಗಿ ಟಿ ವಿ ಮುಂದೆ ಕೂತ್ಕೊಳ್ಳೋದು ಯಾಕೆ ಮಕ್ಕಳೇ ಇಲ್ಲಿಗೆ ಬಂದಿದ್ದೀರಿ ಅಂತ ಕೇಳಿದ್ರೆ ಅಪ್ಪ ಅಮ್ಮ ಹುಡ್ಕೊಳ್ತಾ ಇದ್ದಾರೆ ಸಹಿಸ್ಲಿಕ್ಕಾಗದೆ ನಾವ್ ಬಂದಿದ್ದೇವೆ ಅಂತ ಹೇಳ್ತಾರೆ ಎಂಥಾ ಅವಮಾನ ಕರರಿ ಎಂಥಾ ನಾಚಿಕೆ ರೀ ಒಂದು ವೇಳೆ ಈ ದಿನ ಅಂಥ ವಾತಾವರಣವನ್ನೇ ನೀನು ನಿನ್ನ ಮಕ್ಕಳಿಗೆ ತೋರಿಸುತ್ತಿರುವುದಾದ್ರೆ ಸಹೋದರ ಕೇಳು ಸಹೋದರಿ ನಿನ್ನಂತಹ ಉಪಯೋಗಕ್ ಬಾರದವನು ಕೆಲ್ಸಕ್ ಬಾರದಂಥ ಸ್ತ್ರೀ ಮತ್ತೊಬ್ಬರಿಲ್ಲ ಯಾಕೆಂದರೆ ಚಿಕ್ಕಂದಿನಲ್ಲಿಯೇ ಒಂದು ಬೀಜವನ್ನು ಬಿತ್ತುತ್ತಾ ಇದ್ದಿ ಅವರ ಮನಸ್ಸಿನಲ್ಲಿ ಏನಂತ ನೀನೊಬ್ಬ ದುರ್ಮಾರ್ಗನಾದ ತಂದೆಯೆಂದು ನೀನೊಬ್ಬ ಭಯಂಕರಳಾದ ಜಗಗಂಟಿ ತಾಯಿ ಎಂದು ಮತ್ತೊಮ್ಮೆ ಜ್ಞಾಪಕಗೊಳಿಸ್ತಿದ್ದೇನೆ ಬೇಕಾದರೆ ನೀವು ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೊಂಡ್ ನೋಡ್ರಿ ನಿಮ್ಮ ಕೈಯ ಈ ಒಂದು ಭಾಗಕ್ಕೆ ಒಂದು ಮಚ್ಚೆ ಇರುತ್ತೆ ಆ ಮಚ್ಚೆ ಇದೆಯಾ ಇಲ್ಲ ಚುಚ್ಚುಮದ್ದಿನ ಗಾಯ ಇರುವಂಥವರು ಕೈ ತೋರಿಸ್ತೀರಾ ಆ ಚುಚ್ಚುಮದ್ದು ಯಾವಾಗ್ ನಿಮ್ಗೆ ಹಾಕಿದ್ರು ಗೊತ್ತಾ ಚಿಕ್ಕಂದಿನಲ್ಲಿ ಈಗ ನಿಮ್ಮ ವಯಸ್ಸೆಷ್ಟು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳು ವಯಸ್ಸಿನಲ್ಲಂತೂ ಬೆಳೆದಿದ್ರಿ ಹೊರತು ಮಚ್ಚೆ ಮಾತ್ರ ನಿನ್ನನ್ನು ಬಿಟ್ಟು ಹೋಗಲೇ ಇಲ್ಲ ಸೇಮ್ ಥಿಂಗ್ ಸೇಮ್ ಥಿಂಗ್ ತಂದೆ ತಾಯಿಗಳೇ ಸೇಮ್ ಥಿಂಗ್ ಅದೇ ಜರುಗುತ್ತದೆ ಏನು ಚಿಕ್ಕ ವಯಸ್ಸಿನಲ್ಲಿಯೇ ನೀನೊಬ್ಬ ದುರ್ಮಾರ್ಗನಾದ ಮೂರ್ಖನಾದಂತಹ ಕಠಿಣ ಮನಸ್ಸುಳ್ಳಂತಹ ತಂದೆಯಾಗಿ ಒಬ್ಬ ಜಗಳಗಂಟಿಯಂತೆ ಮೂರ್ಖಳಾಗಿ ಜಗಳ ಮಾಡುವಂತಹ ತಾಯಿಯಾಗಿ ನಿನ್ನ ಮಕ್ಕಳ ಮನಸ್ಸಿನಲ್ಲಿ ಆ ಬಿತ್ತನೆಯನ್ನು ಬಿತ್ತುವುದಾದರೆ ಸಾಯುವವರೆಗೂ ಅವರಿಗಿರುವ ಆ ಅಭಿಪ್ರಾಯ ಮಾರ್ಪಡುವುದೇ ಇಲ್ಲ ನನ್ನ ತಂದೆಯೊಬ್ಬ ದುರ್ಮಾರ್ಗನು ಮೂರ್ಖನು ನನ್ನ ತಾಯಿ ಒಬ್ಬ ಮೂರ್ಖಳು ಬಹು ಜಗಳಗಂಟಿ ನಮ್ಮ ಮನೆಯಲ್ಲಿ ನೆಮ್ಮದಿ ಸಮಾಧಾನ ಇಲ್ಲದಕ್ಕೆ ಕಾರಣವು ನಮ್ಮ ತಂದೆ ನಮ್ಮ ಮಮ್ಮಿಯೇ ಅಯ್ಯೋ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಅಂದು ಜಾನ್ ಜೆ ಪೇಟನ್ ಮನೆಗೆ ಬಂದಾಗ ತಂದೆ ಹೇಗೆ ಕಾಣಿಸಿಕೊಂಡನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವವನಾಗಿ ಕಾಣಿಸಿಕೊಂಡನು ತಂದೆಗಳೇ ತಾಯೆಂದರೇ ನಿಮ್ಮ ಮಕ್ಕಳು ಮನೆಗೆ ಬಂದಾಗ ಹೀಗೆ ಕಾಣ್ಸಿಕೊಳ್ರಿ ಆತ್ಮಿಕರಂತೆ ಕಾಣಿಸಿಕೊಳ್ರಿ ಭಕ್ತಿಪೂರ್ವಕರಾಗಿ ಕಾಣಿಸಿಕೊಳ್ರಿ ಪ್ರೀತಿಯುಳ್ಳಂತಹ ತಂದೆ ತಾಯಿಗಳಾಗಿ ಕಾಣಿಸಿಕೊಳ್ರಿ ಪ್ರೀತಿಯಿಂದ ಮಕ್ಕಳನ್ನು ಅಪ್ಪಿಕೊಳ್ಳುವಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ಳ್ರಿ ಅವರ ಕ್ಷೇಮವನ್ನು ಅವರ ಆತ್ಮಿಕತೆಯನ್ನು ನಿತ್ಯವೂ ಕೋರುವಂತಹ ಜವಾಬ್ದಾರಿಯುತವಾದಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ರಿ ಅವರೊಂದಿಗೆ ಸಂತೋಷ ಹಂಚಿಕೊಳ್ಳುವ ತಂದೆತಾಯಿಗಳಾಗಿ ಅವರು ಹೇಳುವಂತಹ ವಿಷಯಗಳನ್ನು ತಾಳ್ಮೆಯಿಂದ ಕೇಳುವಂತಹ ತಂದೆ ತಾಯಿಗಳಂತೆ ಕಾಣಿಸಿಕೊಳ್ರಿ ದಿನ ಬಹಳ ತಂದೆಗಳು ಮಕ್ಕಳೊಂದಿಗೆ ಕಾಲ ಕಳೆಯಲು ಸಮಯವಿಲ್ಲ ತಾಯಂದರು ಮಕ್ಕಳೊಂದಿಗೆ ಸಮಯ ಕಳೆಯುವಂತಹ ಇಷ್ಟವೂ ಕೂಡ ಇಲ್ಲ ಎಂಥಾ ನ್ಯಾಯರಿ ಎಂಥ ಕೆಲಸಕ್ಕೆ ಬಾರದಂತಹ ವ್ಯಕ್ತಿತ್ವರಿ ಆನಂತರ ಜಾನ್ ಜೆ ಪ್ಯಾಟ್ರನ್ ಹೇಳಿರುವಂತಹ ಇನ್ನೊಂದು ಮಾತು ಹೇಳ್ತೇನೆ ಕೇಳ್ರಿ ಯಾವಾಗ ನೋಡಿದ್ರು ನಮ್ಮ ತಂದೆ ಪ್ರಾರ್ಥನೆಯಲ್ಲಿಯೇ ಕಾಣಿಸಿಕೊಳ್ತಿದ್ರು ಅಷ್ಟು ಮಾತ್ರವಲ್ಲ ಅರವತ್ತು ವರ್ಷಗಳು ಅರವತ್ತು ವರ್ಷಗಳು ನಮ್ಮ ಮನೆಯಲ್ಲಿ ಪ್ರತಿ ದಿನವೂ ಕುಟುಂಬ ಪ್ರಾರ್ಥನೆಯನ್ನು ನಮ್ಮ ಡ್ಯಾಡಿ ನಡೆಸ್ತಾ ಇದ್ರು ಎಷ್ಟು ವರ್ಷಗಳು ಒಂದು ದಿವಸ ನಾವು ಪ್ರಾರ್ಥನೆ ಮಾಡಿದ್ರೆ ಎರಡನೇ ದಿವಸ ಲೀವ್ ಹಾಕ್ತೇವೆ ಈ ದಿವಸ ಪ್ರಾರ್ಥನೆ ಮಾಡಿದ ನಂತರ ನಾಳೆ ಒಂದು ವೇಳೆ ಪ್ರಾರ್ಥನೆ ಮಾಡೋಣ ಬನ್ರಿ ಅಂತ ಹೆಂಡ್ತಿ ಕರೆದ್ರೆ ನನಗೆ ತಾಳ್ಮೆ ಇಲ್ಲೇ ನೀನೇ ಮಾಡ್ಕೊ ಅಂತ ಹೇಳ್ತೀವಿ ಹೌದಲ್ಲ ಒಂದು ವೇಳೆ ಗಂಡ ಬಂದು ಪ್ರಾರ್ಥನೆ ಮಾಡೋಣ ಬಾ ಅಂತೂ ಕರೆದ್ರೆ ಏ ನೀವೇ ಮಾಡ್ಕೊಳ್ರಿ ನನಗೆ ಆಯಾಸ ಆಗಿದೆ ಅಂತಾರೆ ಮಕ್ಕಳೇ ಅಂತ ಕರೆದ್ರೆ ಎಲ್ಲಿ ನೀನು ಬರ್ತೀಯೋ ಅಂದ್ಕೊಂಡು ನಿನ್ನನ್ನು ನೋಡಿ ಅವರು ಮುಷ್ಕು ಹಾಕೊಂಡು ಮಲ್ಕೊಳ್ತಾ ಏಯ್ ಮಲ್ಕೊ ಮಲ್ಕೋ ಮಲ್ಕೊ ಮಲ್ಕೊ ಮಲ್ಕೋ ಅಂತ ಹೇಳ್ತಾರೆ ಅಯ್ಯ ಒಂದು ದಿವಸ ಪ್ರಾರ್ಥನೆ ಮಾಡಿದ್ರೆ ಎರಡನೇ ದಿವಸ ಪ್ರಾರ್ಥನೆ ಇಲ್ವಲ್ಲ ತಂದೆಂದೆರೆ ತಾಯೆಂದೆರೇ ಇದು ನಮ್ಮ ವೈಫಲ್ಯವಲ್ಲವೋ ಕುಟುಂಬದಲ್ಲಿ ದೇವರ ಸನ್ನಿಧಿಗೆ ಬೆಲೆ ಕೊಡದೇ ಇರುವಂಥದ್ದು ತಂದೆ ತಾಯಿಗಳಾಗಿ ನಮ್ಮ ವೈಫಲ್ಯವಲ್ಲವೋ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡುವ ವಿಧಾನವನ್ನು ಕಲಿಸದಿದ್ದರೆ ಏರ್ಪಡಿಸಿ ಕೊಡದಿದ್ದರೆ ಅಯ್ಯೋ ತಂದೆ ತಾಯಿಗಳಾಗಿ ನಮ್ಮ ವೈಫಲ್ಯವಲ್ಲವೋ ಆ ಭಕ್ತನು ಹೇಳ್ತಾನೆ ಅರವತ್ತು ವರ್ಷಗಳವರೆಗೂ ಒಂದು ದಿನವೂ ಕೂಡ ನಮ್ಮ ಡ್ಯಾಡಿ ಕುಟುಂಬ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಲಿಲ್ಲ ಖಂಡಿತವಾಗಿ ಸಮಯವಾದ ಕೂಡಲೇ ನಮ್ಮೆಲ್ಲರನ್ನು ಸರಿಯಾಗಿ ಕುಂಡ್ರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರು ಸಂಬಂಧಿಕರು ಬಂದ್ರೂ ಕೂಡ ಕುಟುಂಬ ಪ್ರಾರ್ಥನೆ ನಿಲ್ತಾ ಇರ್ಲಿಲ್ಲ ಪ್ರಯಾಣ ಮಾಡ್ತಾ ಇದ್ರೂ ಕೂಡ ಕುಟುಂಬ ಪ್ರಾರ್ಥನೆ ನಿಲ್ತಾ ಇರ್ಲಿಲ್ಲ ನಮ್ಮ ಮನೆ ಬಿಟ್ಟು ಬೇರೆ ಸ್ಥಳಕ್ಕೆ ಹೋದರೂ ಕೂಡ ಆ ಸಮಯ ಆದ ಕೂಡಲೇ ಕುಟುಂಬ ಪ್ರಾರ್ಥನೆಯನ್ನು ನಿಲ್ಲಿಸ್ತಾ ಇರಲಿಲ್ಲ ಹಾಗೆ ಅರವತ್ತು ವರ್ಷಗಳವರೆಗೂ ನಮ್ಮ ಡ್ಯಾಡಿ ಕುಟುಂಬದಲ್ಲಿ ದೇವರ ಸನ್ನಿಧಿಯನ್ನು ಸನ್ಮಾನಿಸಿದನು ದೇವರ ಸನ್ನಿಧಿಯನ್ನು ಮಹಿಮೆ ಪಡಿಸಿದನು ದೇವರು ನಮ್ಮ ಮನೆಯಲ್ಲಿದ್ದಾನೆ ನಮ್ಮೊಳಗಡೆ ಇದ್ದಾನೆ ಎಂದು ಗ್ರಹಿಸಿ ಅದನ್ನು ನಮಗೂ ಕೂಡ ಕಲಿಸಿದನು ಜಾನ್ ಜೆ ಪೇಟನ್ ತನ್ನ ತಂದೆ ಕಣ್ಣೀರಿನಿಂದ ಕೂಡಿದವನಾಗಿ ಪ್ರಾರ್ಥನೆ ಮಾಡುವುದನ್ನು ನೋಡಿರುವಂತಹ ಆ ಪೇಟನ್ ಪ್ರಪಂಚದಲ್ಲಿಯೇ ಒಬ್ಬ ದೊಡ್ಡ ಮಿಷನರಿಯಾಗಿ ತಯಾರಾದರು ಪ್ರಪಂಚಕ್ಕೆ ಕ್ರಿಸ್ತನನ್ನು ಪರಿಚಯ ಮಾಡಿಸಿದ್ರು ಹೇಗೆ ಸಾಧ್ಯವಾಯಿತು ಆ ಜಾನ್ ಜೆ ಪ್ಯಾಟರ್ನ್ ಹೇಳ್ತಿದ್ದಾರೆ ಏನಂತ ನನ್ನ ತಂದೆಯಿಂದ ಸಾಧ್ಯವಾಯಿತು ನನ್ನ ತಂದೆಯ ಪ್ರಾರ್ಥನೆಯಿಂದ ಸಾಧ್ಯವಾಯಿತು ತಂದೆಯೆಂದೆರೆ ತಾಯಿಯೆಂದೆರೇ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳು ಉನ್ನತಕ್ಕೆ ಬರಬೇಕಾದರೆ ತಂದೆ ತಾಯಿಗಳಾಗಿ ನಾವು ದೊಡ್ಡ ಪ್ರಾರ್ಥನೆ ವೀರರಾಗಿರಬೇಕು ಜವಾಬ್ದಾರಿಯುಳ್ಳವರಾಗಿ ಜೀವಿಸಬೇಕು ಕ್ರಿಸ್ತನ ಪ್ರೀತಿಯನ್ನು ಕ್ರಿಸ್ತನ ತಾಳ್ಮೆಯನ್ನು ಕ್ರಿಸ್ತನ ಕ್ಷಮಾಪಣೆಯ ಮನಸ್ಸನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂದು ಒಬೆದೋಮನು ಅವರು ಮಂಜೂಷ ತಂದು ನಿನ್ ಅಂದಿದಕ್ಕೆ ಅಂದಿದ್ದಕ್ಕೆ ತಂದ್ರಯ್ಯ ಮನೇಲಿ ಇಡ್ರಿ ಅಂದ ಆ ದೇವರನ್ನೇ ತಂದು ನನ್ನ ಮನೇಲಿಡ್ಬೇಕಾದ್ರೆ ಇನ್ನೇನ್ ಬೇಕು ನನಗೆ ಯಾಕೆ ತಂದಿಡ್ತಾ ಇದ್ದೀ ನಮಗೆ ಬೇಡ ನಮಗೆ ಬೇಡ ಈ ಮಂಜೂಷವು ಹೀಗೆ ಯಾರು ಹೇಳ್ತಿದ್ದಾರೆ ಅಯ್ಯಯ್ಯೋ ದಾವೀದನ್ನೇ ಹೇಳ್ತಿದ್ದಾನೆ ಆದ್ರೆ ಒಬ್ಬೆದೇ ತಂದಿಡೀರಿ ಅಂದ ಏನ್ ನಡೆಯಿತು ದೇವರನ್ನು ಅಂಗೀಕರಿಸಿದವರನ್ನು ದೇವರನ್ನು ಘನಪಡಿಸಿದಂಥವರನ್ನು ಆತನಿಗೆ ಬೆಲೆ ಕೊಟ್ಟವರನ್ನು ದೇವ್ರೇನ್ ಮಾಡಿದ್ರು ಆಶೀರ್ವದಿಸಿದನು ಒಬೇದೆ ದೋಮನ ಮನೆಯನ್ನು ಆಶೀರ್ವದಿಸಿದನು ಅವನ ಮನೆಯವರನ್ನು ಆಶೀರ್ವದಿಸಿದನು ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದನು ಈ ವಿಷಯವನ್ನು ದಾವೀದನು ಕೇಳಿಸಿಕೊಂಡನು ಏನಂತ ಕೇಳಿಸ್ಕೊಂಡ್ನು ದಾವಿದನೇ ದಾವಿದನೇ ಏನಾಯ್ತು ಮಂಜೂಷವು ಮಂಜೂಷವು ಒಬ್ಬೆದೆ ಮನ ಮನೆಯಲ್ಲಿಲ್ಲಾ ಹೌದಿಟ್ಟಿದ್ದೇವೆ ಅವನು ಸತ್ನಾ ಸ್ವಲ್ಪ ಇರು ದಾವಿದನೆ ಅವನು ಸಾಯೋದೇನು ಇಲ್ಲ ದಾವಿದನೇ ಮತ್ತೆ ಏನಾಯ್ತು ಮುಂಚೆ ಉಜ್ಜನೂ ಸತ್ತನಲ್ಲಾ ಅದಕ್ಕೆ ಭಯಪಟ್ಟು ಅವನು ಮನೇಲಿ ಒಯ್ದಿಟ್ಟೆವಲ್ಲ ಏನಾದ್ರೂ ಆಯ್ತಾ ಅಯ್ಯೋ ಅಯ್ಯೋ ದಾವಿದನೇ ಏನಾಯ್ತ್ ಹೇಳ್ರಯ್ಯ ದೇವರು ಒಬ್ಬೆದ್ದೆದೋ ಮನನ್ನು ಬಹಳವಾಗಿ ಆಶೀರ್ವದಿಸಿದನು ದಾವಿದನೇ ಬಹಳವಾಗಿ ಆಶೀರ್ವದಿಸಿದನು ದಾವಿದನೇ ಏನು ಇದು ಹೇಗಾಯ್ತು ಒಬ್ಬೇ ದೆದೋಮನು ದೇವರನ್ನು ಪ್ರೀತಿಸಿ ದೇವರ ಸನ್ನಿಧಿಯನ್ನು ಪ್ರೀತಿಸಿ ಆ ಮಂಜುಷದ ಮೇಲೆ ಸಿಂಹಾಸನಾಸಿನರುಡನಾಗಿರುವಂತಹ ದೇವರನ್ನು ಘನಪಡಿಸಿದನು ಮನಪೂರ್ವಕವಾಗಿ ಆತನನ್ನು ಅಂಗೀಕರಿಸಿದನು ದೇವರು ಒಬ್ಬೆ ದೆದೋಮನನ್ನು ಬಹಳವಾಗಿ ಆಶೀರ್ವದಿಸಿದನು ದಾವಿದನೇ ದಾವಿದನು ಆಲೋಚಿಸಿದನು ಅರ್ಥವಾಯಿತು ಏನಂತ ಅರ್ಥ ಆಯಿತು ತಪ್ಪು ದೇವರದಲ್ಲವೆಂದು ತಪ್ಪು ಮಂಜುಷದಲ್ಲಿ ಅಲ್ಲವೆಂದು ಹಾಗಾದರೆ ಎಲ್ಲಿ ಎಲ್ಲಾ ತಪ್ಪು ನಮ್ಮಲ್ಲಿಯೇ ಇದೆ ಎಂದು ಎಷ್ಟು ಹುಚ್ಚರು ನಾವು ಎಷ್ಟು ಅವಿವೇಕಿಗಳು ನಾವು ದೇವರ ಸನ್ನಿಧಿಯನ್ನು ಆತನ ಮಹಿಮೆಯನ್ನು ಆತನ ಪ್ರಸನ್ನತೆಯನ್ನು ಅಯ್ಯೋ ನಾವು ಅನುಭವಿಸುವುದನ್ನು ಬಿಟ್ಟು ಭಯಪಟ್ಟು ಬೇಡ ಅಂತ ಹೇಳಿ ಬಂದೆವು ಈಗ ದೇವರಾದರೋ ಆತನನ್ನು ಯಾರು ಅಂಗೀಕರಿಸಿದರೋ ಅವರನ್ನು ದೇವ್ರಾಶೀರ್ವದಿಸ್ತಿದ್ದಾನೆ ದಾವಿದನು ಸತ್ಯಗ್ರಹಿಸಿದನು ವಾಸ್ತವವನ್ನು ಗ್ರಹಿಸಿದನು ಏನು ಆ ವಾಸ್ತವ ದೇವರೊಬೇ ದೋಮನನ್ನು ಆಶೀರ್ವದಿಸಿದನು ಎಂದು ಕೇಳಿದನು ನಂಬರ್ ಟೂ ಆದಿಕಾಂಡ ಇಪ್ಪತ್ತಾರು ಹದಿಮೂರನೇ ವಚನ ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಎನ್ನುವಂಥದ್ದು ಹನ್ನೆರಡನೇ ವಚನ ಕೂಡ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನ ಎಂದು ಅವರನ್ನು ಕೇಳಿದಕ್ಕೆ ಅವರು ಯಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಏನ್ ಹೇಳ್ತಿದ್ದಾರೆ ಯಾವಾಗಲೂ ಯಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿತ್ತು ನಿಮ್ಗೆ ಗೊತ್ತಾಯ್ತು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ ನಿನ್ನ ದೇವ್ರು ನಿನ್ನನ್ನು ಎಷ್ಟೊಂದು ಆಶೀರ್ವದಿಸ್ತಿದ್ದಾನೆಂದು ಅಭಿಮಿಲೇಕರು ಫಿಲಿಸ್ಟಿಯರು ವೈರಿಗಳಂತೆ ಸ್ವಲ್ಪ ಮುಂಚೆ ವ್ಯವಹರಿಸಿದರು ಆದರೆ ಈಗ ಹೇಳ್ತಿದ್ದಾರೆ ನಾವಿನ್ನು ಮೇಲೆ ಶತ್ರುಗಳಾಗಿರೋದು ಬೇಡ ಮಿತ್ರರಾಗಿಯೇ ಇರೋಣ ಎದಕ್ಕಾಗಿ ಅಷ್ಟೊಂದು ನಿನ್ನ ದೇವರು ನಿನ್ನ ಆಶೀರ್ವದಿಸುತ್ತಿದ್ದಾನೆ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸಿದ್ದಾನೆ ನಿಮಗೇನಾದರೂ ಅರ್ಥ ಆಗ್ತಾ ಇದೆಯಾ ಅಲ್ಲಿ ಏನೋ ದಾವಿದನು ಕೇಳಿಸಿಕೊಂಡು ಒಬೇದೆ ದುಯುಮುನನ್ನು ದೇವ್ರು ಆಶೀರ್ವದಿಸಿದರೆಂದು ಇಲ್ಲಿ ಏನು ಅಭಿಮಿಲೇಕನ್ನು ಕೇಳ್ತಿದ್ದಾನೆ ಇಸಾಕನನ್ನು ದೇವ್ರು ಬಹಳವಾಗಿ ಆಶೀರ್ವದಿಸಿದನೆಂದು ಮೂವತ್ತೊಂಬತ್ತನೇ ಅಧ್ಯಾಯ ಎರಡು ಮೂರು ವಚನಗಳು ಏನಿದೆ ನೋಡೋಣ ಬನ್ನಿ ಯಹೋವನು ಏಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯಹೋವನು ಏ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲಾ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ದಣಿಯು ತಿಳ್ಕೊಂಡನು ಯಾರ್ ತಿಳ್ಕೊಂಡ್ರಂತೆ ಫತಿಫರನು ನೋಡಿದನು ಏನ್ ನೋಡಿದನು ಯಹೋವನು ಯೋಸೇಫನ ಸಂಗಡ ಇದ್ದಿರುವುದನ್ನು ಆ ಫತಿಫರನ್ನು ನೋಡಿದನು ಇದೇನು ಇದೇ ಕೆಲಸ ಬೇರೆಯವನಿಗೆ ಕೊಟ್ರೆ ಕೇವಲ ಹತ್ತು ದಿನ ಮಾತ್ರ ಮಾಡಿದ್ನಲ್ಲ ಅದೇ ಕೆಲಸ ಯೋಸೆಫನಿಗೆ ಕೊಟ್ರೆ ಒಂದೇ ದಿನದಲ್ಲಿ ಮುಗಿಸಿದ್ನಲ್ಲಾ ಏನ್ ವ್ಯತ್ಯಾಸ ಇದೇ ಕೆಲಸ ಮತ್ತೊಬ್ಬನಿ ಕೊಟ್ರೆ ನೆಪ ಹೇಳಿದ್ನು ಆ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿದ ಅದೇ ಕೆಲಸ ಯೋಸೆಫನಿಗೆ ಕೊಟ್ರೆ ಕ್ಷಣದಲ್ಲಿಯೇ ಮಾಡ್ ಮುಗಿಸಿದ್ನಲ್ಲ ಏನ್ ವ್ಯತ್ಯಾಸ ಯೋಸೆಫನನ್ನು ಬಹು ಜಾಗ್ರತೆಯಿಂದ ಫತಿಫರನ್ನು ಗಮನಿಸಿದನು ಗಮನಿಸಿದಾಗ ಫತಿಫರನ್ನು ಸಾಕ್ಷಿ ಕೊಡ್ತಾ ಇದ್ದಾನೆ ಏನಂತ ಈ ಎ ಯಹೋವನೇ ಸಂಗಡವಿದ್ದಾನೆ ಅದಕ್ಕಾಗಿ ಅವನು ಏನ್ ಮುಟ್ಟಿದ್ರೂ ಬಂಗಾರವೇ ಏನ್ ಮುಟ್ಟಿದ್ರೂ ಬಂಗಾರವೇ ಏನ್ ಮಾಡಿದ್ರೂ ಸಕ್ಸಸ್ಸೇ ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿ ನಿನ್ನನ್ನು ನೋಡಿ ನಿನ್ನ ಆತ್ಮಿಕತೆಯನ್ನು ನೋಡಿ ನಿನ್ನ ಕೆಲಸವನ್ನು ನೋಡಿ ನೀನು ಓದುವುದನ್ನು ನೋಡಿ ನಿನ್ನ ಉದ್ಯೋಗವನ್ನು ನೋಡಿ ನಿನ್ನ ವ್ಯಾಪಾರವನ್ನು ನೋಡಿ ಅದರಲ್ಲಿ ಬರುವಂತಹ ಅಭಿವೃದ್ಧಿಯನ್ನು ನೋಡಿ ನಿನ್ನ ಸುತ್ತಲಿರುವಂತಹ ಅನ್ಯರು ಯಾರಾದರೂ ಹೇಳಿದ್ರಾ ಇವನು ಇಷ್ಟೊಂದು ಆಶೀರ್ವಾದ ಪಡ್ಲಿಕ್ಕೆ ಕಾರಣ ಅವನೊಂದಿಗೆ ಯಹೋವನು ಜೊತೆಯಾಗಿರುವುದರಿಂದಲೇ ಇಷ್ಟೊಂದು ಆಶೀರ್ವಾದ ಹೊಂದಿದನು ಯಹೋವನು ಅವನ ಸಂಗಡ ಇರುವುದರಿಂದಲೇ ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಉನ್ನತವಾದ ಸ್ಥಾನಕ್ಕೆ ಬಂದನು ಉದ್ಯೋಗದಲ್ಲಿ ಎಲ್ಲರನ್ನೂ ಮೀರಿ ಇಂಥ ಉನ್ನತವಾದ ಸ್ಥಿತಿಗೆ ಬಂದನು ವಿದ್ಯಾಭ್ಯಾಸದಲ್ಲಿ ಎಲ್ಲರನ್ನೂ ಮೀರಿ ಇಂಥ ಉನ್ನತವಾದ ಸ್ಥಿತಿಗೆ ಬಂದನು ದೇವ್ರು ಇವನ ಸಂಗಡ ಇದ್ದಾನೆ ದೇವ್ರು ಇವಳ ಸಂಗಡ ಇದ್ದಾನೆ ಇಬ್ಬರೋ ಅಥವಾ ಮೂವರೋ ಮಕ್ಕಳನ್ನ ಇಟ್ಕೊಂಡು ಅವರನ್ನು ಸರಿಯಾಗಿ ಒಳ್ಳೆ ದಾರಿಯಲ್ಲಿ ನಾವು ಬೆಳೆಸಲಿಕ್ಕಾಗ್ತಾ ಇಲ್ಲ ಆದರೆ ಆಕೆ ಆರು ಜನ ಇಟ್ಕೊಂಡು ಆರು ಜನ ಮಕ್ಕಳನ್ನು ಕೂಡ ಪ್ರಯೋಜಕರನ್ನಾಗಿ ಉಪಯುಕ್ತರನ್ನಾಗಿ ಆ ತಾಯಿ ಬೆಳೆಸಿದಳು ಕ್ರಮಶಿಕ್ಷಣೆಯಿಂದ ಬೆಳೆಸಿದಳು ಒಂದೇ ಮಗನನ್ನೋ ಮಗಳನ್ನೋ ನಾವು ಸರಿಯಾಗಿ ಬೆಳೆಸಲಿಕ್ಕಾಗ್ತಾ ಇಲ್ಲ ಆದರೆ ನಾಲ್ಕು ಜನ ಇಟ್ಕೊಂಡವರು ನಾಲ್ಕು ಜನರನ್ನು ಕೂಡ ಮುತ್ತಿನಂತೆ ಬೆಳೆಸಿದಳು ಅದ್ಭುತವಾಗಿ ಆತ್ಮಿಕರಾಗಿ ಬೆಳೆಸಿದಳು ಹೇಗೆ ಸಾಧ್ಯವಾಯ್ತು ಖಂಡಿತವಾಗಿ ಆಕೆಯ ಸಂಗಡ ಯಹೋವನೂ ಇದ್ದಾನೆ ನಲವತ್ತು ಸಾವಿರ ಸಂಬಳ ಬರ್ತಾ ಇದ್ರೂ ಕೂಡ ತಿಂಗಳು ಕೊನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬರ್ತಿವೆ ಹತ್ತು ಸಾವಿರ ಸಂಬಳದಿಂದಲೇ ಆಕೆ ಮನೆಯನ್ನು ಪರಲೋಕವನ್ನಾಗಿ ಮಾಡ್ತಿದ್ದಾಳೆ ಇದು ಹೇಗೆ ಸಾಧ್ಯ ಆಗ್ತಿದೆ ಇರುವಂಥದ್ದರಲ್ಲಿ ತೃಪ್ತಿಯಿಂದಿದ್ದು ತನಗಿರುವುದನ್ನು ಚೆನ್ನಾಗಿ ಕಾಪಾಡಿಕೊಂಡು ದೇವರ ಒಂದು ಭಯಭಕ್ತಿಯುಳ್ಳವರಾಗಿ ಕುಟುಂಬವನ್ನು ನಡೆಸ್ತಿದ್ದಾಳೆ ನಿನ್ನನ್ನು ನೋಡಿ ಹೇಳಬಲ್ಲರಾ ಯಹೋವನು ಅವನ ಸಂಗಡ ಇರುವುದರಿಂದಲೇ ಆ ಉನ್ನತವಾದ ಸ್ಥಿತಿಗೆ ಸೇರಿದನು ಈ ದಿನ ನನ್ನನ್ನು ನೋಡಿದವರು ನನ್ನೊಂದಿಗೆ ಓದಿಕೊಂಡಂಥವರು ನನ್ನನ್ನು ನೋಡಿದಾಗ ಅವರು ಹೇಳಬಲ್ಲರು ನಮ್ಮೊಂದಿಗೆ ಓದಿರುವಂತಹ ಸತೀಶ್ ಕುಮಾರ್ ಯಹೋವನು ಅವನ ಸಂಗಡ ಇದ್ದದ್ದರಿಂದಲೇ ಅಷ್ಟೊಂದು ಆಶೀರ್ವಾದ ಹೊಂದಿದನು ನನ್ನ ಗ್ರಾಮದಲ್ಲಿ ಚಿಕ್ಕಂದಿನಲ್ಲಿ ನಾನು ತಿರುಗಾಡುವಾಗ ನನ್ನನ್ನು ಈಗ ಟಿವಿಯಲ್ಲಿ ನೋಡುವಂಥವರು ಖಂಡಿತವಾಗಿ ಹೇಳಬಲ್ಲರು ಯಹೋವನು ಸತೀಶ್ ಕುಮಾರ್ ಸಂಗಡ ಇದ್ದದ್ದರಿಂದಲೇ ಅಷ್ಟೊಂದು ಆಶೀರ್ವಾದ ಹೊಂದಿದೆ ಸಹೋದರ ಸಹೋದರಿಯರೇ ನಾನು ಮುಗಿಸ್ತಿದ್ದೇನೆ ಮುಗಿಸುವ ಮುಂಚೆ ಪ್ರಶ್ನಿಸ್ತಿದ್ದೇನೆ ಒಬೇದೆ ದೋಮನನ್ನು ನೋಡಿದಾಗ ಅವನ ಬಗ್ಗೆ ಕೇಳಿದಾಗ ದಾವಿದನಿಗೆ ಅರ್ಥ ಆಯ್ತು ಯಹೋವನು ಅವನಿಗೆ ಆಶೀರ್ವದಿಸಿದನೆಂದು ಇಶಾಕನನ್ನು ನೋಡಿದಾಗ ಅಭಿಮೆಲೇಖನಿಗೆ ಅರ್ಥವಾಯ್ತು ಯಹೋವನು ಇಶಾಕನನ್ನು ಆಶೀರ್ವದಿಸಿದನೆಂದು ಏಸೇಫನನ್ನು ನೋಡಿದಾಗ ಫತಿಫರನಿಗೆ ಅರ್ಥವಾಯ್ತು ಯಹೋವನು ಯಹೋವನು ಆಶೀರ್ವದಿಸಿದನೆಂದು ದಾವಿದನನು ನೋಡಿದಾಗ ಸೌಲನಿಗೆ ಅರ್ಥವಾಯ್ತು ಯಹೋವನು ದಾವಿದನ ಸಂಗಡ ಇದ್ದಾನೆಂದು ನಿನ್ನನ್ನು ನೋಡಿದವರು ಹೇಳಬಲ್ಲರಾ ದೇವರು ನಿನ್ನ ಸಂಗಡ ಇದ್ದಾರೆಂದು ನಿನ್ನ ವರ್ತನೆಯನ್ನು ನೋಡಿದಂಥವರು ನಿನ್ನ ಮಾತಿನ ವಿಧಾನ ನೋಡಿದಂಥವರು ನಿನ್ನ ಆತ್ಮೀಕತೆಯನ್ನು ನೋಡಿದಂಥವರು ನಿನ್ನ ಪ್ರೀತಿಯನ್ನು ನೋಡಿದಂಥವರು ಕ್ಷಮಿಸುವಂಥ ನಿನ್ನ ಮನಸ್ಸು ನೋಡಿದಂಥವರು ನಿನ್ನ ತಾಳ್ಮೆಯನ್ನು ನೋಡಿದಂಥವರು ನಿನ್ನ ಒಳ್ಳೆತನವನ್ನು ನೋಡಿದಂಥವರು ಅನೇಕ ಕಷ್ಟಗಳನ್ನು ಅನೇಕ ಸಮಸ್ಯೆಗಳನ್ನು ಅನೇಕ ತೊಂದರೆಗಳನ್ನು ಹಾದು ಹೋಗುತ್ತಿದ್ದಾಗಲೂ ನಿನ್ನ ನಿರೀಕ್ಷೆಯನ್ನು ನೋಡಿದಂಥವರು ಈಕೆ ಸಂಗಡ ದೇವರು ಇದ್ದ ಹೊರತು ಇಂತಹ ಕಷ್ಟ ಈಕೆ ಸಹಿಸಲಾರಳು ಇವನ ಸಂಗಡ ದೇವರು ಇದ್ದ ಹೊರತು ಇಂತಹ ಶ್ರಮೆಯನ್ನು ಸಹಿಸ್ಲಿಕ್ಕಾಗಲ್ಲ ಯಾವಾಗ್ಲೂ ದೇವರು ಇವನ ಸಂಗಡ ಇದ್ದಾರೆ ಈ ಸಾಕ್ಷಿಯನ್ನು ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಎಷ್ಟು ಜನ ಇಂಥದನ್ನು ನೋಡಿ ಬೇರೆಯವರಿಗೆ ಹೇಳಬಲ್ಲರು ಒಬೇದೆ ದೋಮನ ಮನೆಯಲ್ಲಿ ದೇವರಿದ್ದಾರೆ ಕಾರಣ ಒಬೇದೆ ದೋಮನು ದೇವರನ್ನು ತನ್ನ ಮನೆಯಲ್ಲಿ ಅಂಗೀಕರಿಸಿದನು ಆಹ್ವಾನಿಸಿದನು ಇದಿನ ಮುಗಿಸುತ್ತಾ ಕೇಳ್ತೇನೆ ಇದಿನ ನಿನ್ಮನೆಯಲ್ಲಿ ದೇವರಿದ್ದಾರಾ ನಿನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ ಮನೆಯಲ್ಲಿ ಪ್ರಾರ್ಥನೆ ಜರುಗ್ತದಾ ಆಗ ನೀನ್ ಹೇಳ್ಬೋದು ಬ್ರದರ್ ಪ್ರಾರ್ಥನೆ ಮಾಡಬೇಕೆಂದು ಆಸೆ ಇದೆ ಆದರೆ ನನ್ನ ಗಂಡ ಬರಲ್ಲ ಬ್ರದರ್ ನನ್ನ ಮಗಳನ್ನೋ ಅಥವಾ ಮಗನನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡ್ಬೇಕೆಂಬ ಆಸೆ ಇದ್ರೂ ನಾನು ಹೆಂಡ್ತಿ ಬರಲ್ಲ ಬ್ರದರ್ ನನ್ನ ಮಗಳನ್ನೋ ಅಥವಾ ಮಗನನ್ನೋ ಕರ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಈ ದಿನ ಒಂದು ವೇಳೆ ನಿನ್ನ ಗಂಡ ನಿನ್ನೊಂದಿಗೆ ಪ್ರಾರ್ಥನೆ ಮಾಡಲು ನಿನ್ನ ಮಕ್ಕಳು ನಿನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದಾಗಲಿ ಅಥವಾ ನಿನ್ನ ಹೆಂಡ್ತಿ ನಿನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವುದಾಗಲಿ ಮನಸ್ಸಿಲ್ಲದಿರಬಹುದು ಅಂತಹ ಆತ್ಮೀಕರು ಅಂತಹ ಆತ್ಮೀಕಳು ಇಲ್ಲದಿರಬಹುದು ಆದಾಗ್ಯೂ ತಂದೆಯೇ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡು ತಾಯಿಯೇ ನಿನ್ನ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡು ಒಂದು ದಿವಸ ಬರುತ್ತೆ ನಿನ್ನ ಗಂಡನಲ್ಲಿಯೋ ನಿನ್ನ ಹೆಂಡತಿಯಲ್ಲಿಯೋ ನನ್ನ ದೇವರು ಮಾರ್ಪಡುವಿಕೆಯನ್ನು ತರ್ತಾರೆ ಗಂಡನನ್ನಾಗ್ಲಿ ಹೆಂಡ್ತಿಯನ್ನಾಗಲಿ ದೇವ್ರು ಮಾರ್ಪಡಿಸಿ ಸಭೆಗೆ ಕರ್ತರ್ತಾರೆ ಕುಟುಂಬವಾಗಿ ದೇವರನ್ನು ಆರಾಧಿಸುವಂತಹ ಒಂದು ಅದ್ಭುತವಾದ ದಿನವನ್ನು ದೇವರು ಖಂಡಿತವಾಗಿ ಅನುಗ್ರಹಿಸ್ತಾರೆ ಅಂತಹ ಕೃಪೆ ನಿನ್ನನ್ನು ನೋಡುವಂಥವರು ನಿನ್ನೊಳಗಡೆ ದೇವರನ್ನು ನೋಡುವಂತಹ ಅದ್ಭುತವಾದ ಅನುಭವವನ್ನು ಅಂಥ ಸಾಕ್ಷಿಯನ್ನು ನಿನ್ನನ್ನು ನೋಡಿದಂಥವರು ಯಹೋವನೇ ಇವನನ್ನು ಇಷ್ಟೊಂದು ಆಶೀರ್ವದಿಸಿದನೆಂದು ಆ ದೇವರ ನಾಮವನ್ನು ಸ್ಮರಿಸುವಂತಹ ದಿನವನ್ನು ಬೇಗನೆ ಬರ್ತದೆಂದು ನಂಬುತ್ತಾ ಒಟ್ಟಿಗೆ ಪ್ರಾರ್ಥಿಸೋಣವೇ ಲೆಟಸ್ ಪ್ರೇ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರೂ ತಲೆಯನ್ನು ಬಾಗಿಸಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಒಬೆದೆ ದೋಮನು ನಿನ್ನ ಸನ್ನಿಧಿಯನ್ನು ಮಂಜೂಷವನ್ನು ಅಂಗೀಕರಿಸಿದಾಗ ತಂದೆಯೇ ನಿನ್ನನ್ನು ನಿನ್ನ ಸನ್ನಿಧಿಯನ್ನು ಘನಪಡಿಸಿದಾಗ ಅವನ ಕುಟುಂಬವನ್ನು ಎಷ್ಟೊಂದು ಆಶೀರ್ವದಿಸಿದೆ ನೀನೇ ಅವನ ಕುಟುಂಬವನ್ನು ಆಶೀರ್ವದಿಸಿದೆ ಎಂಬ ವಿಷಯವು ಲೋಕಕ್ಕೆ ಗೊತ್ತಾಯ್ತು ದಾವಿದನಿಗೆ ಗೊತ್ತಾಯಿತು ತಂದೆಯೇ ಅಂದು ಇಸಾಕನನ್ನು ಅಂದು ಯೇಸೇಫನನ್ನು ಅಂದು ದಾವಿದನನ್ನು ಅಂದು ಒಬೆದೆ ದೋಮನನ್ನು ನೀನು ಆಶೀರ್ವದಿಸಿದಾಗ ಸುತ್ತಮುತ್ತಲಿರುವವರೆಲ್ಲರೂ ಗ್ರಹಿಸಿದರು ಸತ್ಯವನ್ನು ಗ್ರಹಿಸಿದರು ಇದು ದೇವರಿಂದ ಮಾತ್ರ ಸಾಧ್ಯವೆಂದು ಇದು ಯಹೋವನಿಂದಲೇ ಸಾಧ್ಯವೆಂದು ತಂದೆಯೇ ನಮ್ಮನ್ನು ನೋಡುವವರು ಅಪ್ಪ ಆ ರೀತಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡಿರಿ ಆ ರೀತಿ ನಿನ್ನನ್ನು ಘನಪಡಿಸಲು ಸಹಾಯ ಮಾಡಿರಿ ಇಂದಿನಿಂದ ನಿನ್ನ ವಾಕ್ಯಾನುಸಾರವಾಗಿ ಜೀವಿಸುವಂತಹ ನಿನ್ನನ್ನು ಕ್ರಿಯೆಯಲ್ಲಿ ತೋರಿಸುವಂತಹ ಮಹಾಕೃಪೆ ನಮ್ಮೆಲ್ಲರಿಗೂ ಒದಗಿಸಿರೆಂದು యేసిన నమద బేడీకళుతే ఆమెన్ నమ్మ విళాస కల్వరి పోస్ట్ పోస్ట్బాక్స్ నంబర్ థర్టీ కుక్కట్పల్లి హైద్రాబాద్ 72